ಆರೋಗ್ಯ ಸಂಚಿಕೆ ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಅಂತಾರಾಷ್ಟ್ರೀಯ ಗ್ಲುಕೋಮಾ ಸಪ್ತಾಹ ಆಚರಣೆಯ ಅಂಗವಾಗಿ ಸಂದರ್ಶನ ವಿಷಯ ಗ್ಲುಕೋಮಾ ಹಾಗೂ ಕಣ್ಣಿನ ಇತರ ಕಾಯಿಲೆಗಳ ತಡೆ ಮತ್ತು ಚಿಕಿತ್ಸೆ ಭಾಗವಹಿಸುವವರು ಕಲಬುರಗಿಯ ನೇತ್ರ ತಜ್ಞರಾದ ಡಾಕ್ಟರ್ ರಾಜಶ್ರೀ ವಿ ರೆಡ್ಡಿ ಸಂದರ್ಶಕರು ಡಾಕ್ಟರ್ ಸದಾನಂದ ಪೆರ್ಲಾ ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತಾರಾಷ್ಟ್ರೀಯ ಗ್ಲುಕೋಮಾ ಸಪ್ತಾಹದ ಅಂಗವಾಗಿ ಗ್ಲುಕೋಮಾ ಮತ್ತು ಕಣ್ಣಿನ ಇತರ ಕಾಯಿಲೆಗಳ ಕುರಿತಾಗಿ ಮಾಹಿತಿ ನೀಡಲು ಇವತ್ತು ನಮ್ಮೊಡನಿದ್ದಾರೆ ಕಲಬುರಗಿಯ ನೇತ್ರ ತಜ್ಞರಾದ ಡಾ ವಿ ರೆಡ್ಡಿ ಅವರು ಮೇಡಮ್ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ ನಮಸ್ಕಾರ ಸರ್ ಇತ್ತೀಚಿನ ದಿನಗಳಲ್ಲಿ ಗ್ಲುಕೋಮದ ಬಗ್ಗೆ ನಾವು ಹೆಚ್ಚೆಚ್ಚು ಮಾತಾಡ್ತಾ ಇದ್ದೇವೆ ಯಾಕಂದ್ರೆ ಗ್ಲುಕೋಮ ಕಾಯಿಲೆ ಕೂಡ ಇರುವುದರಿಂದ ಇದು ಒಂದು ಗೊತ್ತಿಲ್ಲದೆ ಕಣ್ಣಿಗೆ ಬರುವಂತ ಕಾಯಿಲೆ ಅಂದ್ರೆ ಏನು ಮೇಡಂ ಸಾಮಾನ್ಯವಾಗಿ ಕಣ್ಣಿನಲ್ಲಿ ಒಂದು ಇಂಟ್ರಾಕ್ಯುಲರ್ ಪ್ರೆಷರ್ ಅಂತ ಹೇಳಿ ಕಣ್ಣಿನ ಒತ್ತಡವನ್ನು ನಾವು ಮೆಷರ್ ಮಾಡ್ತೀವಿ ಇದು ಎಲ್ಲಾ ಜನರಲ್ಲಿ ಟ್ವೆಲ್ ಅಂದ್ರೆ ಹನ್ನೆರಡರಿಂದ ಇಪ್ಪತ್ತು ಮಿಲಿಮೀಟರ್ ಆಫ್ ಮರ್ಕ್ಯೂರಿ ಇಷ್ಟು ಒಳಗೆ ಇರಬೇಕಂತ ಹೇಳಿ ನಾವು ಹೇಳ್ತೀವಿ ಈ ಕಣ್ಣಿನ ಪ್ರೆಷರ್ ಇಪ್ಪತ್ತ ಗಿಂತ ಹೆಚ್ಚಾದಾಗ ಕಣ್ಣಿನ ಹಿಂದ್ಗಡೆ ಇರುವ ಮುಖ್ಯವಾದ ಒಂದು ನರ ಆಪ್ಟಿಕ್ ನರ್ವ್ ಅಂತ ನಾವು ಹೇಳ್ತೀವಿ ಈ ಆಪ್ಟಿಕ್ ನರ್ವ್ ನಲ್ಲಿ ಕ್ರಮೇಣವಾಗಿ ಡ್ಯಾಮೇಜ್ ಆಗ್ತದೆ ಈ ಒಂದು ಕಾಯಿಲೆಗೆ ನಾವು ಗ್ಲೋಕೋಮಾ ಅಂತ ಹೇಳ್ತೀವಿ ಈ ಡ್ಯಾಮೇಜ್ ಅಥವಾ ಕಣ್ಣಿನ ನರಕ್ಕೆ ತೊಂದರೆ ಆಗುವುದಿಲ್ಲ ಹೇಗೆ ಒಂದು ಕಾರಣ ಅಂದ್ರೆ ಕಣ್ಣಿನ ಪ್ರೆಷರ್ ಹೆಚ್ಚಾದಾಗ ಕಣ್ಣಿನ ಪ್ರೆಷರ್ ಹೆಚ್ಚಾದಾಗ ಕಣ್ಣಿನ ಒಂದು ಮುಖ್ಯವಾದ ನರ್ವ್ ಆಪ್ಟಿಕ್ ನರ್ವ್ ಈ ಆಪ್ಟಿಕ್ ನರ್ವ್ ನಲ್ಲಿ ಎರಡು ಕಾರಣ ಆಗ್ತದೆ ಒಂದು ಮೆಕ್ಯಾನಿಕಲ್ ಡ್ಯಾಮೇಜ್ ಅಂತೀವಿ ಪ್ರೆಷರ್ ಹೆಚ್ಚಾಗಿ ನರ್ವ್ ನಲ್ಲಿ ಡಿಜೆನ್ರೇಷನ್ ಆಗಿ ನರ್ವ್ ಕ್ರಮೇಣ ವೀಕ್ ಆಗ್ತಾ ಬರ್ತದೆ ಇನ್ನೊಂದು ಕಣ್ಣಿನ ನಾರಿಗೆ ಆಗ್ತಕ್ಕಂಥ ಒಂದು ರಕ್ತ ಚಾಲನೆ ಅದು ಕೂಡ ಕಡಿಮೆ ಪ್ರಮಾಣದಲ್ಲಿ ಆಗ್ತದೆ ಸಮಸ್ಯೆ ರಕ್ತ ಚಾಲನೆ ಕಡಿಮೆ ಆದಾಗ ಅಂದ್ರೆ ಪ್ರೆಷರ್ ಜಾಸ್ತಿ ಆದಾಗ ಕಣ್ಣಿಗೆ ನರದಲ್ಲಿ ಮುಖ್ಯವಾಗಿ ಮೆಕ್ಯಾನಿಕಲ್ ಡ್ಯಾಮೇಜ್ ಕೆಲವೊಂದು ಸಲ ರಕ್ತ ಚಾಲನೆ ಕೂಡ ಕಡಿಮೆ ಆಗಿ ಕಣ್ಣಿನ ಆಪ್ಟಿಕ್ ನರ್ ನಲ್ಲಿ ಡ್ಯಾಮೇಜ್ ಕಾಣಿಸ್ಕೊತದೆ ಆಪ್ಟಿಕ್ ನರ್ ನಲ್ಲಿ ಕ್ರಮೇಣವಾಗಿ ಡ್ಯಾಮೇಜ್ ಆದಾಗ ಮನುಷ್ಯ ಪೂರ್ಣ ಅಂಧತ್ವವನ್ನು ಹೊಂದುವ ಸಾಧ್ಯತೆ ಕಾಣಿಸ್ತದೆ ಅಂದ್ರೆ ಈ ಗ್ಲುಕೋಮದಿಂದ ಪೂರ್ಣ ಅಂಧತ್ವ ಬರುವ ಸಾಧ್ಯತೆ ಕೂಡ ಇದೆ ಇದು ಒನ್ ಆಫ್ ದ ಕಾಮನೆಸ್ಟ್ ಕಾಸ್ ಆಫ್ ಬ್ಲೈಂಡ್ನೆಸ್ ಅಂದ್ರೆ ಈಗ ನಾವು ಸಾಮಾನ್ಯವಾಗಿ ಪೊರೆ ಬರ್ತದೆ ಪೊರೆ ಬಂದಾಗ ನೀವು ಪೊರೆ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಳ್ಳಿ ಲೆನ್ಸ್ ಹಾಕ್ಸ್ಕೊಳ್ಳಿ ನಿಮಗೆ ಸಂಪೂರ್ಣವಾಗಿ ದೃಷ್ಟಿ ಬರ್ತದೆ ಅಂತ ಹೇಳ್ತೀವಿ ಆದ್ರೆ ಗ್ಲೋಕೋಮಾದಲ್ಲಿ ಆಪ್ಟಿಕ್ ನರ್ವ್ ನಲ್ಲಿ ಆದಂತ ಡ್ಯಾಮೇಜ್ ನಾವು ಹಿಂದಿರುಗಲಿಕ್ಕೆ ತರಲು ಸಾಧ್ಯವಾಗುದಿಲ್ಲ ವಿ ಕಾಲ್ ಇಟ್ ಅಸ್ ಇರ್ರಿವರ್ಸಿಬಲ್ ಡ್ಯಾಮೇಜ್ ಆಫ್ ಆಪ್ಟಿಕ್ ನರ್ವ್ ಓಹೋ ಗ್ಲೋಕೋಮಾ ಪ್ರಾಬ್ಲಮ್ ಆದ್ರೆ ಮತ್ತೆ ಅದನ್ನು ಅಲ್ಲಿಗೆ ತಡಿಬಹುದೇ ಪುನಃ ಯಥಸ್ಥಿತಿಗೆ ತರಲಿಕ್ಕೆ ಆಗೋದಿಲ್ಲ ಅಲ್ಲ ಆಲ್ರೆಡಿ ಆಗದಂತ ಡ್ಯಾಮೇಜ್ ಅನ್ನ ನಾವು ರಿವರ್ಸ್ ಮಾಡಕ್ಕೆ ಆಗ ಗ್ಲೂಕೋಮದಲ್ಲಿ ಏನಾದ್ರೂ ವಿಧಗಳು ಅಂತ ಇವೆ ಇಷ್ಟು ಇಂತಿಷ್ಟು ವಿಧಗಳಿವೆ ಅಂತ ಅದರಲ್ಲಿ ನಾವು ಟೈಪ್ಸ್ ಆಫ್ ಗ್ಲೋಕೋಮಾ ಅಂತ ಹೇಳ್ತೀವಿ ಇದರಲ್ಲಿ ಮೇನ್ಲಿ ಜನರಿಗೆ ನಾವು ಗೊತ್ತು ಮಾಡ್ಕೊಡೋದು ಎರಡ್ ಟೈಪ್ ಒಂದು ಓಪನ್ ಆಂಗಲ್ ಗ್ಲೋಕೋಮಾ ಅಂದ್ರೆ ತೆರೆದ ಕೋನ ಇನ್ನೊಂದು ಕ್ಲೋಸ್ಡ್ ಆಂಗಲ್ ಗ್ಲೋಕೋಮಾ ನ್ಯಾರೋ ಆಂಗಲ್ ಗ್ಲೋಕೋಮಾ ಈ ಓಪನ್ ಆಂಗಲ್ ಗ್ಲೋಕೋಮಾದಲ್ಲಿ ಮುಖ್ಯವಾದದ್ದು ಏನಂದ್ರೆ ಏನು ಸಿಂಪ್ಟಮ್ಸ್ ಇರೋದಿಲ್ಲ ಪೇನ್ ಇರೋದಿಲ್ಲ ಲಕ್ಷಣ ಗೊತ್ತೇ ಆಗುದಿಲ್ಲ ಅದ್ರಲ್ಲಿ ನಾವು ರುಟೀನ್ ಆಗಿ ಪೇಶೆಂಟ್ ಕನ್ನಡಕಾಗ ಅಂತ ಹೇಳಿ ನಮ್ಮ ಗೆ ಬರ್ತಾರೆ ಅಥವಾ ಯಾವುದೇ ಒಂದು ಐ ಸ್ಪೆಷಲಿಸ್ಟ್ ಹತ್ರ ಬರ್ತಾರೆ ಅವರು ಕನ್ನಡಕಾಗೆ ಚೆಕ್ ಮಾಡಕ್ ಬಂದಾಗ ನಾವು ಫಂಡೋಸ್ಕೋಪಿಯನ್ನ ಒಂದು ಟೆಸ್ಟ್ ಇಂಪಾರ್ಟೆಂಟ್ ಆಗಿ ಮಾಡ್ತೀವಿ ಅದು ಫಂಡಸ್ ಎಕ್ಸಾಮಿನೇಷನ್ ರೆಟಿನಾ ಎಕ್ಸಾಮಿನೇಷನ್ ಮಾಡಿದಾಗ ಆಪ್ಟಿಕ್ ನರ್ವ್ ನೋಡಿದಾಗ ನಮ್ಗೆ ಅನ್ಸುತ್ತೆ ಈ ಗೆ ಗ್ಲೋಕೋಮಾ ಇರಬಹುದು ಇರೋ ಸಾಧ್ಯತೆ ಇದೆ ಅಂತ ಹೇಳಿ ಅವಾಗ ನಾವು ಆ ಪೇಷಂಟ್ಗೆ ಗ್ಲೋಕೋಮಾ ಸಸ್ಪೆಕ್ಟ್ ಅಂತ ಲೇಬಲ್ ಮಾಡ್ತೀವಿ ಓಹೋ ಈ ಗ್ಲೋಕೋಮಾ ಸಸ್ಪೆಕ್ಟ್ ಅಂದ ತಕ್ಷಣ ಇವರಿಗೆ ನಾವು ಬಹಳ ಕೌನ್ಸಿಲಿಂಗ್ ಮಾಡ್ತೀವಿ ನಿಮ್ಮ ಆಪ್ಟಿಕ್ ನರ್ವ್ ನೋಡಿದ ತಕ್ಷಣ ನಿಮ್ಮ ಕಣ್ಣಲ್ಲಿ ಗ್ಲೋಕೋಮಾ ಇರುವ ಚಾನ್ಸಸ್ ಇದೆ ಅಂತ ಇದು ಅರ್ಲಿ ಸ್ಟೇಜಸ್ ನಲ್ಲಿ ನಾವು ಕಂಡು ಹಿಡಿದಾಗ ಮೊದಲ ಮೊದಲನಂತ ಕೆಲವೊಂದು ಪೇಷಂಟ್ ಅವರು ತಮ್ಮ ಲೈಫಲ್ಲಿ ಕಂಡು ಚೆಕ್ ಮಾಡಿರಲ್ಲ ಅವ್ರ ನಮ್ಮ ಹತ್ರ ಬಂದಾಗ ಆಲ್ರೆಡಿ ಸೆವೆಂಟಿ ಏಟಿ ಪರ್ಸೆಂಟ್ ಡ್ಯಾಮೇಜ್ ಆಗಿರ್ತದೆ ನಾವು ಅವರಿಗೆ ಹೇಳ್ತೀವಿ ನೀವು ಮುಂಚೆ ಯಾವಾಗಾದ್ರೂ ಕಣ್ ಚೆಕ್ ಮಾಡಿಸಿದ್ರೇನು ಅಂದ್ರೆ ಇಲ್ಲ ಅಂತಾರೆ ಡಿಟೆಕ್ಟ್ ಮಾಡಿದಾಗ ಆಲ್ರೆಡಿ ಸೆವೆಂಟಿ ಏಟಿ ಪರ್ಸೆಂಟ್ ನರ್ವ್ ಡ್ಯಾಮೇಜ್ ಆಗಿರ್ತದೆ ಒಂದು ಟೆನ್ ಟ್ವೆಂಟಿ ನರ್ವ್ ಉಳಿದಿರ್ತದೆ ಅಂತ ಒಂದಕ್ಕೆ ನಾವು ಕನ್ಫರ್ಮ್ಡ್ ಕೇಸ್ ಆಫ್ ಗ್ಲೋಕೋಮಾ ಅಂತ ಲೇಬಲ್ ಮಾಡ್ತೀವಿ ಈಗ ಡಾಕ್ಟರ್ ರಾಜೇಶ್ ರೆಡ್ಡಿ ಅವರು ಮೊದಲ ಹಂತದಲ್ಲಿ ಗ್ಲುಕೋಮದ ಒಂದು ಲಕ್ಷಣ ಕಂಡು ಬಂದಾಗ ಅದೇ ಹಂತಕ್ಕೆ ನಿಲ್ಲಿಸಲಿಕ್ಕೆ ಆಗ್ತದೆ ಅದು ಮತ್ತೆ ಮುಂದುವರಿಯದಾಗಿ ಈಗ ನಾವು ಅರ್ಲಿ ಸ್ಟೇಜ್ ನಲ್ಲಿ ಗ್ಲೋಕೋಮಾ ಕಂಡ್ ಹಿಡಿದ್ರೆ ನಾವು ಕಣ್ಣಿನ ಒಳಗಡೆ ಒಂದು ಮಾಡಿಫೈ ಮಾಡುವಂತಹ ಒಂದು ಫ್ಯಾಕ್ಟರ್ ಅಂದ್ರೆ ಇಂಟ್ರಾಕ್ಯುಲರ್ ಪ್ರೆಷರ್ ನಾವು ಈಗ ಹೇಗ ಸಾಮಾನ್ಯವಾಗಿ ಕಣ್ಣಿನಲ್ಲಿ ಬಿ ಪಿ ಅಂತೀವಿ ಈಗ ಶರೀರದಲ್ಲಿ ನಾವು ಬಿ ಪಿ ತರ ಚೆಕ್ ಮಾಡ್ತೀವಿ ಹಾಗೆ ಕಣ್ಣಿನಲ್ಲಿ ಒಂದು ಮಾಪನೆ ಇರ್ತದೆ ಅದಕ್ಕೆ ಇಂಟ್ರಾಕ್ಯುಲರ್ ಪ್ರೆಷರ್ ಈ ಪ್ರೆಷರ್ ಅನ್ನ ನಾವು ಮಾಡಿಫೈ ಮಾಡಬಹುದು ಮಾಡ್ಲಿಕ್ಕೆ ಆಗ್ತದೆ ಸೊ ವಿತ್ ಡ್ರಾಪ್ಸ್ ಕಣ್ಣೊಳಗಡೆ ನಾವು ಈಗ ಅತ್ಯಾಧುನಿಕವಾಗಿ ಆಂಟಿ ಗ್ಲೋಕೋಮಾ ಮೆಡಿಕೇಶನ್ಸ್ ಅಂತ ಹೇಳ್ತೀವಿ ಆ ಒಂದು ಡ್ರಾಪ್ಸ್ ಹಾಕಿ ನಾವು ಇಂಟ್ರಾಕ್ಯುಲರ್ ಪ್ರೆಷರನ್ನು ಕಡಿಮೆ ಮಾಡಿದರೆ ಈ ಆಪ್ಟಿಕ್ ನರ್ವ್ ನಲ್ಲಿ ಮುಂದೆ ಆಗ್ತಕ್ಕಂತ ಡ್ಯಾಮೇಜ್ ನಲ್ಲೂ ನಾವು ಒಂದ್ ಸ್ಟೇಜ್ ಗೆ ತಡೆ ಕಟ್ಬಹುದು ಈಗ ನಾವು ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ನೈಂಟಿ ನೈನ್ ನಲ್ಲಿ ಇಲ್ಲಿ ಸ್ಟಾರ್ಟಿಂಗ್ ಪ್ರಾಕ್ಟೀಸ್ ಮಾಡಿದಾಗ ನಾನು ಬಹಳ ಒಂದು ವಿ ವಿ ಐ ಪಿ ಗೆ ನಾನು ಗ್ಲೋಕೋಮಾ ಡಿಟೆಕ್ಟ್ ಮಾಡಿದೆ ಈಗೂ ಕೂಡ ನಾನು ಅವರಿಗೆ ಆಗಾಗ ಸಿಕ್ತಿರ್ತೀನಿ ಅವ್ರು ಹೇಳ್ತಾರೆ ನೀವು ಅವಾಗೆ ನನ್ಗೆ ಗ್ಲೋಕೋಮಾ ಕಂಡು ಹಿಡಿದ್ರಿ ನನ್ಗೆ ಮೆಡಿಕೇಶನ್ ಸ್ಟಾರ್ಟ್ ಮಾಡಿದ್ರಿ ಬಹಳ ಇಂಪಾರ್ಟೆಂಟ್ ಆಗಿ ನೀವು ನನಗೆ ಮಾಹಿತಿ ಕೊಟ್ರಿ ವರ್ಗ ನಾನು ಡ್ರಾಪ್ಸ್ ಯೂಸ್ ಮಾಡ್ತಾ ಇದೀನಿ ನನ್ನ ನರ ಸ್ಥಿತಿ ಎಲ್ಲ ಚೆನ್ನಾಗಿದೆ ನನಗೆ ದೃಷ್ಟಿ ಚೆನ್ನಾಗಿದೆ ಮೊದಲ ಹಂತದಲ್ಲಿ ಡಿಟೆಕ್ಟ್ ಮಾಡಿದ ಕಾರಣ ಅದನ್ನ ಸಾಧ್ಯ ಅದರಲ್ಲಿ ಪೇಷಂಟ್ ಸಹಕಾರವೂ ಅವ್ರಿಗೆ ಹೇಳ್ತೀವಿ ನಿಮಗೆ ಗ್ಲೋಕೋಮಾ ಇದೆ ಗ್ಲೋಕೋಮಾ ಫೈಂಡಿಂಗ್ಸ್ ಇದಾವೆ ಕನ್ಫರ್ಮ್ಡ್ ಕೇಸ್ ಆಫ್ ಗ್ಲೋಕೋಮಾ ಇದೆ ಇಂಟ್ರಾಕ್ಯುಲರ್ ಪ್ರೆಷರ್ ಕೂಡ ಜಾಸ್ತಿ ಇದೆ ನಾವು ಇದನ್ನು ಅಡಿಕೇಟ್ ಆಗಿ ಟ್ರೀಟ್ಮೆಂಟ್ ಮಾಡಿದ್ರೆ ಲೈಫ್ ಲಾಂಗ್ ಆಗಿ ನಿಮ್ದು ದೃಷ್ಟಿಯನ್ನು ನಾವು ಇಷ್ಟು ಮೇಂಟೈನ್ ಮಾಡಬಹುದು ಅವರ ಸಹಕಾರವೂ ಬಹಳ ಮುಖ್ಯವಾದ ನಾವು ಹೇಳ್ದಾಗೆ ಅವರು ಚೆಕ್ಅಪ್ ಬರಬೇಕು ಪ್ರತಿ ತಿಂಗಳಿಗೊಮ್ಮೆ ಪ್ರತಿ ಎರಡು ತಿಂಗಳಿಗೊಮ್ಮೆ ಹಾಗೆ ಈ ಡ್ರಾಪ್ಸ್ ಗಳು ಕೂಡ ಸ್ವಲ್ಪ ಕಾಸ್ಟ್ಲಿ ಇರ್ತವೆ ಕೆಲವೊಂದು ಡ್ರಾಪ್ಸ್ ಒನ್ ಫಿಫ್ಟಿ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಕೂಡ ಡ್ರಾಪ್ಸ್ ಕಾಸ್ಟ್ಲಿ ಅವ್ರದ್ದು ಅಫೋರ್ಡೆಬಿಲಿಟಿ ಮತ್ತೆ ಹಾಗೆ ಕರೆಕ್ಟ್ ಆಗಿ ಹಾಕಬೇಕು ಅವ್ರಿಗೆ ಇದ್ರ ಬಗ್ಗೆ ಮಾಹಿತಿ ಏನು ಸಲಹೆ ಕೊಡ್ತಾರೆ ಅದೇ ರೀತಿ ಫಾಲೋ ಫಾಲೋ ಮಾಡಬೇಕು ನಾವು ಆತರ ಅವ್ರಿಗೆ ಕೌನ್ಸಿಲಿಂಗ್ ಮಾಡ್ತೀವಿ ಅವರು ನಮ್ಮಲ್ಲಿ ಬರೋ ಹಾಗೆ ನಾವು ಅವ್ರಿಗೆ ಹೆದರ್ಸುದಿಲ್ಲ ಅವ್ರಿಗೆ ಒಂದ್ ಏನ್ ಹೇಳ್ತೀವಿ ಅಂದ್ರೆ ನೀವು ಸಂಪೂರ್ಣವಾಗಿ ಅಂಧತ್ವ ಆಗುವ ಚಾನ್ಸಸ್ ಇದೆ ಹೆದರ್ಬೇಡಿ ಬಟ್ ನೀವು ನಮ್ಮ ಹತ್ರ ರೆಗ್ಯುಲರ್ ಆಗಿ ಬಂದ್ರಿ ಈ ಡ್ರಾಪ್ ಗಳನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡಿದ್ವಿ ಇಂಟ್ರಾಕ್ಯುಲರ್ ಪ್ರೆಷರ್ ನಾವು ಒಂದು ಗೆ ನಾವು ಮೇಂಟೈನ್ ಮಾಡಿದ್ರೆ ನಿಮ್ಮ ಆಪ್ಟಿಕ್ ನರ್ ಹೆಲ್ತ್ ಅನ್ನು ನಾವು ಲೈಫ್ ಲಾಂಗ್ ಕಾಪಾಡಬಹುದಂತ ಈಗ ತಾವು ಹೇಳಿದ್ರಿ ಯಾವುದೇ ರೀತಿಯ ಒಂದು ಲಕ್ಷಣ ಇರುವುದಿಲ್ಲ ಚಿಹ್ನೆಗಳಿಲ್ಲದೇನೆ ಇದೊಂದು ರೋಗ ಬಂದ್ಬಿಡ್ತದೆ ನಮ್ಮ ಪರೀಕ್ಷೆ ವೇಳೆನೆ ಗೊತ್ತಾಗ್ತಂತೆ ವಯಸ್ಸಿನ ಅಂತರ ಏನಾದ್ರಿಂದ ಇಂಥ ಮಕ್ಕಳಲ್ಲಿ ಕಂಡು ಬರ್ತದೆ ದೊಡ್ಡವರಲ್ಲಿ ಕಂಡು ಬರ್ತಂತೆ ಇದರಲ್ಲಿ ಒಂದು ಬಹಳ ರೇರ್ ವೆರೈಟಿ ಅಂದ್ರೆ ಕಂಜನೈಟ್ಲ ಗ್ಲೋಕೋಮಾ ಅಂತ ಹೇಳ್ತೀವಿ ಇದು ನಾವು ಆ ಜನ್ಮ ಕಾಯಿಲೆ ಅಂದ್ರೆ ಹುಟ್ಟಿದಾಗೆ ಮಗುಗ ಗ್ಲೋಕೋಮ ಇರೋ ಸಾಧ್ಯ ಬಹಳ ರೇರ್ ಪ್ರಮಾಣ ಬಹಳಷ್ಟು ಬಹಳಷ್ಟು ಕಡಿಮೆ ಇದನ್ನ ಕಂಡು ಹಿಡಿಯೋದು ಹೆಂಗಂತ ನಾನು ಒಂದು ಜನರಿಗೆ ಹೇಳ್ತೀನಿ ಇದು ಕರೆಗುಡ್ಡೆ ಏನಿರುತ್ತಲ್ಲ ತುಂಬಾ ದೊಡ್ಡದಾಗಿರ್ತದೆ ಅವರು ಸುಂದರವಾದ ಅಂತ ಹೇಳಿ ಬಿಡಬಾರದು ಮತ್ ಕಣ್ಣಿನಲ್ಲಿ ಕಂಟಿನ್ಯೂ ಆಗಿ ನೀರ್ ಬರ್ತಿರ್ತದೆ ಇವು ಎರಡು ಚಿಹ್ನೆಗಳನ್ನು ಅವ್ರು ಕಣ್ ಹಿಡಿದು ಕಣ್ಣಿನ ನೇತ್ರ ತಜ್ಞರ ಹತ್ರ ಬಂದ್ರೆ ನಾವು ಆ ಮಗುಗೆ ಎಕ್ಸಾಮಿನೇಷನ್ತೀಶಾ ಅಂತ ಡಾಕ್ಟರ್ ಹೇಳೋ ಪ್ರಕಾರ ದೊಡ್ಡ ಕಣ್ಣಿದ್ರೆ ಕಣ್ಣಿನಲ್ಲಿ ಸದಾ ನೀರು ಹರಿತಿ ನಾವು ಅದನ್ನು ನಿಷ್ಕಾಳಿ ಮಾಡಬಾರ್ದು ಅದು ಸುಂದರವಾದ ಕಣ್ಣಂತ ತಿಳ್ಕೊಬಾರ್ದು ಅವರು ಸೂಕ್ತವಾದ ನೇತ್ರ ತಜ್ಞರ ಹತ್ರ ಒಂದು ಒಪಿನಿಯನ್ ತಗೋಬೇಕು ಗ್ಲೋಕೋಮಾ ಅನ್ನು ರೂಲ್ ಪರೀಕ್ಷೆಗೆ ಪರೀಕ್ಷೆಗೆ ಅದು ನಾರ್ಮಲ್ ಅಬ್ನಾರ್ಮಲ್ ಇರ ಈಗ ಈ ವಯಸ್ಕರಲ್ಲಿ ಗ್ಲುಕೋಮದ ಕಾಯಿಲೆ ಯಾವಾಗ ಕಂಡು ಬರ್ತದೆ ನಾವು ಸಾಮಾನ್ಯವಾಗಿ ಇದ್ರಲ್ಲಿ ನಾನ್ ಈಗಾಗೆ ತಮ್ಗೆ ಹೇಳದೆ ಎರಡು ಟೈಪ್ ಒಂದು ಓಪನ್ ಆಂಗಲ್ ಅಂದ್ರೆ ತೆರೆದ ಕೋನ ಗ್ಲುಕೋಮಾ ಇನ್ನೊಂದು ಕ್ಲೋಸ್ಡ್ ಆಂಗಲ್ ಆರ್ ನ್ಯಾರೋ ಆಂಗಲ್ ಅದರಲ್ಲಿ ಅದ ಆಂಗಲ್ಸ್ ಬಹಳ ನ್ಯಾರೋ ಇರ್ತದೆ ಚಿಕ್ಕದಿರ್ತದೆ ಸೊ ಈ ಎರಡು ಸಾಮಾನ್ಯವಾಗಿ ನಾವು ನೋಡೋದಂದ್ರೆ ಅರೌಂಡ್ ದ ಏಜ್ ಆಫ್ ಫಾರ್ಟಿ ಬಿಫೋರ್ ಫಾರ್ಟಿ ನಿಯರಿಂಗ್ ಫಾರ್ಟಿ ಆಫ್ಟರ್ ಫಾರ್ಟಿ ಇಯರ್ಸ್ ಆಫ್ ಏಜ್ ನಲ್ವತ್ತು ವರ್ಷದ ವಯಸ್ಸಿನರಿಗೆ ಮೇಲ್ಪಟ್ಟಿರೋ ಗ್ಲೋಕೋಮಾ ಸಾಮಾನ್ಯವಾಗಿ ನಾವು ನೋಡ್ತೀವಿ ಕೆಲವೊಂದ್ಸಲ ಯಂಗ್ ಏಜ್ ನಲ್ಲಿ ಕೂಡ ಇರೋ ಸಾಧ್ಯತೆ ಇರ್ತದೆ ಈ ಯಂಗ್ ಏಜ್ ನಲ್ಲಿ ಗ್ಲೋಕೋಮಾ ಆಗುವ ಕಾರಣ ಅಂದರೆ ಸಾಮಾನ್ಯವಾಗಿ ಯೂಸ್ ಆಫ್ ಸ್ಟಿರಾಯ್ಡ್ ಐಡ್ರಾಪ್ಸ್ ಈಗ ಯಾವುದೇ ಕಾರಣಕ್ಕೂ ನಾವು ಸ್ಟಿರಾಯ್ಡ್ ಐಡ್ರಾಪ್ಸ್ ಕೊಟ್ವಿ ಸ್ಟಿರಾಯ್ಡ್ ಡ್ರಾಪ್ಸ್ ಸ್ಟ್ರೆಂತ್ ಆಗಲಿ ಅದರ ಎಫೆಕ್ಟ್ ಆಗ್ಲಿ ಸ್ಟ್ರಾಂಗ್ ಇತ್ತು ಅಂದ್ರೆ ಅವರು ಜಾಸ್ತಿ ಡ್ಯೂರೇಷನ್ ತ್ರೀ ಮಂತ್ ಸಿಕ್ಸ್ ಮಂತ್ ವೈದ್ಯರ ಸಲಹೆ ಮೀರಿ ಸ್ಟಿರಾಯ್ಡ್ ಡ್ರಾಪ್ಸ್ ಯೂಸ್ ಮಾಡಿದ್ರೆ ಯಂಗ್ ಪೇಷಂಟ್ ಅಲ್ಲಿ ಗ್ಲುಕೋಮಾ ಆಗುವ ಸಾಧ್ಯತೆಗಳು ಜಾಸ್ತಿ ಕಾಯಿಲೆಗಳಿಂದ ಬಳಲ್ತಿದ್ರೆ ಮುಖ್ಯವಾಗಿ ಮಧುಮೇಹದ ಕಾಯಿಲೆಯಿಂದ ಬಳಲ್ತಿದ್ರೆ ಅಂತವರಲ್ಲಿ ಗ್ಲೂಕೋಮ ಆಗುವ ಸಾಧ್ಯತೆ ಇದೆ ಈಗ ಟೈಪ್ ಒನ್ ಟೈಪ್ ಟು ಡಯಾಬಿಟಿಸ್ ಪೇಷಂಟ್ಸ್ ಅಲ್ಲಿ ಸಾಮಾನ್ಯವಾಗಿ ಓಪನ್ ಆಂಗಲ್ ಗ್ಲೋಕೋಮ ತೆರೆದ ಕೋನ ಗ್ಲೋಕೋಮ ಇದು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ನೋಡ್ತೀವಿ ಡಯಾಬಿಟಿಸ್ ಪೇಷೆಂಟ್ಸ್ ಅಲ್ಲಿ ಮತ್ತೆ ಇನ್ನೊಂದು ಏನಂದ್ರೆ ಹೆರಿಡಿಟ್ರಿ ಫ್ಯಾಕ್ಟರ್ ಅನಾಂಶಿಕ ಈಗ ಒಂದು ಗ್ಲೋಕೋಮಾ ಪೇಶೆಂಟ್ ಬಂದಿದ್ರೆ ನಾವು ಕೇಳ್ತೀವ್ರಿ ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಇತ್ತ ಗ್ಲೋಕೋಮಾ ಅಂದ್ರೆ ಅವ್ರು ಕೆಲವೊಂದ್ಸಲ ಹೇಳ್ತಾರೆ ನಮ್ಮ ಮದರ್ ಕಂಪ್ಲೀಟ್ ಆಗಿ ಬ್ಲೈಂಡ್ ಆಗಿದ್ರು ನಮ್ಮ ಅಂಕಲ್ ಒಬ್ರು ಬ್ಲೈಂಡ್ ಆಗಿದ್ರು ಈ ತರ ಅವ್ರು ಫ್ಯಾಮಿಲಿ ಹಿಸ್ಟ್ರಿ ಕೊಡ್ತಾರೆ ಕೆಲವೊಂದ್ಸಲ ಕೆಲವೊಂದ್ಸಲ ಅದು ಫ್ಯಾಮಿಲಿ ಹಿಸ್ಟ್ರಿ ಇರದೇ ಇದ್ರು ಕೂಡ ಗ್ಲೋಕೋಮಾ ಬರುವ ಸಾಧ್ಯತೆಗಳು ಇರ್ತಾವೆ ಸೊ ಹೆಣ್ಣು ಮಕ್ಕಳಲ್ಲಿ ಅರೌಂಡ್ ದ ಏಜ್ ಆಫ್ ಥರ್ಟಿ ಫೈವ್ ಟು ಫಾರ್ಟಿ ಇದು ನಾನೇನು ಆಂಗಲ್ ಕ್ಲೋಜರ್ ಗ್ಲೊಕೋಮಾ ಅಂತ ಏನ್ ಹೇಳಿದ್ನಲ್ಲ ಅದು ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಮಕ್ಕಳಲ್ಲಿ ನಾವು ನೋಡ್ತೀವಿ ಸೊ ಇದಕ್ಕೆ ಫ್ಯಾಕ್ಟರ್ಸ್ ಅಂದ್ರೆ ಒಂದು ಏಜ್ ಸೆಕೆಂಡ್ ಹೆಡಿಟ್ರಿ ಥರ್ಡ್ ಡಯಾಬಿಟಿಸ್ ಇನ್ನೊಂದು ಮೈನಸ್ ನಂಬರ್ ಇರುವವರಲ್ಲಿ ನಾವು ಓಪನ್ ಆಂಗಲ್ ಗ್ಲೋಕೋಮಾ ಹೆಚ್ಚಿನ ಸಂಖ್ಯೆಯಲ್ಲಿ ನೋಡ್ತೀವಿ ಪ್ಲಸ್ ನಂಬರ್ ಅಂದ್ರೆ ಹೈಪರ್ ಮೆಟ್ರೋಪ್ಸ್ ಪ್ಲಸ್ ನಂಬರ್ ಯೂಸ್ ಮಾಡ್ತಿರ್ತಾರಲ್ಲ ಅವ್ರ ಐಸ್ ತುಂಬಾ ಚಿಕ್ಕದಾಗಿರ್ತದೆ ಅವರಲ್ಲಿ ನಾವು ಆಂಗಲ್ ಕ್ಲೋಜರ್ ಗ್ಲೋಕೋಮನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ನೋಡ್ತೀವಿ ಅಂದ್ರೆ ಇದು ಮಕ್ಕಳಲ್ಲಿ ಬರಬಹುದು ವಯಸ್ಕರಲ್ಲಿ ಬರಬಹುದು ಅನೌಶಿಕವಾಗಿ ಕೂಡ ಬರುವ ಸಾಧ್ಯತೆ ಇದೆ ಇದಕ್ಕೆ ನಾವು ಯಾಕ ಹೆಚ್ಚಿನ ಒಂದು ಪ್ರಾಮುಖ್ಯತೆ ಕೊಡ್ತೇವೆ ಈ ಕಾಯಿಲೆಗೆ ಅಂದ್ರೆ ಭಾಳಷ್ಟು ಜನರು ಏಯ್ಟಿ ಪರ್ಸೆಂಟ್ ಆಫ್ ದ ಪೇಷೆಂಟ್ಸ್ ಇದರಲ್ಲಿ ಅಸಿಂಟೊಮೆಟಿಕ್ ಯಾವ ಒಂದು ಮುನ್ಸೂಚನೆ ಇರೋದಿಲ್ಲ ಸಿಂಟಮ್ಸ್ ಇರೋದಿಲ್ಲ ಕಣ್ಣಲ್ಲಿ ನೋವು ಇರೋದಿಲ್ಲ ಕಣ್ಣು ಬೇನೆ ಆಗೋದಿಲ್ಲ ಆಮ್ಯಾಗ ಇದ್ರೆ ಪೆರಿಫರಲ್ ಫೀಲ್ಡ್ ಆಫ್ ವಿಷನ್ ಕಡಿಮೆ ಆಗ್ತದೆ ಸೆಂಟ್ರಲ್ ವಿಷನ್ ಲಾಸ್ಟ್ ವರ್ಗಿ ಇರ್ತದೆ ಸೊ ಗೆ ಕಾಯಿಲೆ ಇದೆ ಅಂತ ಗೊತ್ತಾಗೋದಿಲ್ಲ ನಾವು ಫೀಲ್ಡ್ ಚೇಂಜಸ್ ಫೀಲ್ಡ್ ಇಫೆಕ್ಟ್ಸ್ ಪೆರಿಮೆಟ್ರಿ ಅನ್ನುವಂತ ಒಂದು ಟೆಸ್ಟ್ ಮಾಡಿದಾಗ ನಮ್ಗೆ ಗೊತ್ತಾಗ್ತದೆ ಎಷ್ಟು ಫೀಲ್ಡ್ ಡ್ಯಾಮೇಜ್ ಆಗಿದೆ ಎಷ್ಟು ಸೆಂಟ್ರಲ್ ವಿಷನ್ ಸ್ಪೇರ್ ಆಗಿದೆ ಅಂತ ನಾವು ಗೊತ್ತ ಮಾಡ್ಕೋಬಹುದು ಈಗ ಈ ಗ್ಲುಕೋಮಾ ಕಾಯಿಲೆ ಇದ್ದಾಗ ಇದರ ಜೊತೆ ಜೊತೆಗೆನೆ ಹೊಂದಿಕೊಂಡು ಬೇರೆ ಏನಾದ್ರೂ ಸಮಸ್ಯೆಗಳು ಉಂಟಾಗ್ತದೆ ಗ್ಲುಕೋಮಾ ಕಾಯಿಲೆ ಇದ್ದಾಗ ಸಾಮಾನ್ಯವಾಗಿ ಪರೆ ಅಂತೂ ಎಲ್ರಿಗಿರ್ತದೆ ಫಾರ್ಟಿ ಏಜ್ ಆದ್ಮೇಲೆ ಫಿಫ್ಟಿ ಏಜ್ ಆದ್ಮೇಲೆ ಪೊರೆ ಬಹಳ ಸಾಮಾನ್ಯ ಪೊರೆಗೆ ಕಾರಣ ಅಂದ್ರೆ ಬಿಳಿ ಕೂದಲು ತರ ಈಗ ಹೆಂಗೆ ಕೂದಲು ಬರುತ್ತೆ ಸೊ ಕ್ಯಾಟ್ರಾಕ್ಟ್ ಅನ್ನೋದು ಇಟ್ ಇಸ್ ಅ ಫಿಸಿಯೋಲಜಿಕಲ್ ಚೇಂಜ್ ಈ ಕ್ಯಾಟ್ರಾಕ್ಟ್ ಗ್ಲೋಕೋಮಾ ಎರಡೂ ಕೂಡ ಕಾಣಿಸ್ಕೊಂಡಾಗ ಸಾಮಾನ್ಯವಾಗಿ ನಾವು ಗ್ಲೋಕೋಮಾ ಮಿಸ್ ಮಾಡುವ ಸಾಧ್ಯತೆ ಜಾಸ್ತಿ ಇರ್ತದೆ ನಾವು ಡಾಕ್ಟರ್ ಹತ್ರ ಹೋದಾಗ ನಿಮ್ಗೆ ಕ್ಯಾಟ್ರಾಕ್ಟ್ ಇದೆ ಅಂತ ಹೇಳ್ತಾರೆ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ ಕೆಲವು ಸಲ ಇಲ್ಲ ಕ್ಯಾಟ್ರಾಕ್ಟ್ ಇದೆ ಅಂತ ಪೇಶೆಂಟ್ ತಾನೇ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ ಹಾಗೆ ಕ್ಯಾಟ್ರಾಕ್ಟ್ ಜೊತೆ ಗ್ಲೋಕೋಮಾ ಇದೆ ಇಲ್ಲೋ ಅಂದಾಗ ಅವರು ಐ ಸ್ಪೆಷಲಿಸ್ಟ್ ಹೋದಾಗ ಐ ಸ್ಪೆಷಲಿಸ್ಟ್ ಇಂಟ್ರಾಕ್ಯುಲರ್ ಪ್ರೆಷರ್ ಚೆಕ್ ಮಾಡ್ತಾರೆ ಹಾಗೆ ಆಂಟೀರಿಯರ್ ಚೇಂಬರ್ ಡೆಪ್ ಅಂತ ನಾವು ಹೇಳ್ತೀವಿ ಸ್ಲಿಟ್ ಲ್ಯಾಂಪ್ ಅಲ್ಲಿ ಅದು ನೀರ್ ಹೋಗೋ ದಾರಿ ಕರೆಕ್ಟ್ ಆಗಿದೆಯಲ್ಲ ಅಕ್ವಸ್ ಹ್ಯೂಮರ್ ಡ್ರೈನ್ ಆಗೋ ದಾರಿ ಕರೆಕ್ಟ್ ಆಗಿದೆಯಲ್ಲ ಅದು ನೋಡ್ತಾರೆ ಹಾಗೆ ಆಪ್ಟಿಕ್ ನರ್ ನಲ್ಲಿ ಏನಾದ್ರೂ ಗ್ಲೋಕೋಮಾಗೆ ಸಂಬಂಧಪಟ್ಟಂತ ಚೇಂಜಸ್ ಇದೆ ಏನೋ ಅದು ಕೂಡ ಚೆಕ್ ಮಾಡ್ತಾರೆ ಹಾಗೆ ಪೆರಿಮೆಟ್ರಿ ಇಂತ ಒಂದು ನಾಲ್ಕು ಮುಖ್ಯವಾದ ಟೆಸ್ಟ್ ಗಳು ಮಾಡಿದಾಗ ಮಾತ್ರ ಪೊರೆ ಜೊತೆ ಗ್ಲೋಕೋಮಾ ಇದೆ ಅನ್ನೋದು ಗೊತ್ತಾಗ್ತದೆ ಇನ್ನೊಂದೇನಂದ್ರೆ ಡಯಾಬಿಟಿಸ್ ನಲ್ಲಿ ಗ್ಲೋಕೊಮಾ ಅಂತ ಹೇಳಿ ಗ್ಲೋಕೋಮಾ ಜೊತೆ ಜೊತೆಗೆ ಡಯಾಬಿಟಿಕ್ ರೆಟಿನೋಪತಿ ಚೇಂಜಸ್ ಕೂಡ ಇರುವ ಸಾಧ್ಯತೆಗಳು ಇರ್ತದೆ ಈಗ ಡಾಕ್ಟ್ರೆ ಈ ಗ್ಲುಕೋಮ ಸಂಬಂಧಿಸಿದಂತೆ ನಮ್ಮ ಭಾರತದಲ್ಲಿ ರೋಗಿಗಳ ಸಂಖ್ಯೆ ಅಂಕಿಅಂಶ ಸುಮಾರು ಜನರಲ್ಲಿ ಇದು ಹೆಚ್ಚಿನ ಸಂಖ್ಯೆ ಈಗ ಕಾಮನೆಸ್ಟ್ ಕಾಸ್ ಆಫ್ ಬ್ಲೈಂಡ್ನೆಸ್ ಅಂತ ಹೇಳ್ತೀವಿ ಈಗ ಮುಖ್ಯವಾಗಿ ಕಾಮನೆಸ್ಟ್ ಕಾಸ್ ಆಫ್ ಬ್ಲೈಂಡ್ನೆಸ್ ಕ್ಯಾಟ್ರಾಕ್ಟ್ ಈಗ ನೆಕ್ಸ್ಟ್ ಹೈಯೆಸ್ಟ್ ಅಂಡ್ ಕಾಮನೆಸ್ಟ್ ಕಾಸ್ ಆಫ್ ಬ್ಲೈಂಡ್ನೆಸ್ ಇಸ್ ಗ್ಲೋಕೋಮಾ ನೀವು ಯಾವ್ದೇ ಕಂಟ್ರಿಯಲ್ಲಿ ಹೋಗಲಿ ಗ್ಲೋಕೋಮಾದಿಂದ ನೆರಳುತ್ತಿರೋ ಗ್ಲೋಕೋಮಾದಿಂದ ಬ್ಲೈಂಡ್ ಆದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ನೋಡ್ತೀವಿ ಭಾರತದಲ್ಲಿ ನೆಕ್ಸ್ಟ್ ಟು ಟ್ ಅಂತ ಹೇಳಬಹುದು ಈಗ ಕರೆಗುಡೆ ಕಾಯಿಲೆ ಕಾರ್ನಿಯಲ್ ಬ್ಲೈಂಡ್ನೆಸ್ ಕರೆಗುಡೆಯಲ್ಲಿ ಬಿಳು ಬಂದಾಗ ಅದು ಕಾರ್ನಿಯಲ್ ಬ್ಲೈಂಡ್ನೆಸ್ ಆಪ್ಟಿಕ್ ನರ್ವ್ ಅಲ್ಲಿ ತೊಂದರೆ ಉಂಟಾದಾಗ ದ ಮೋಸ್ಟ್ ಕಾಮನೆಸ್ಟ್ ಕಾಸಿಸ್ ಗ್ಲೋಕೋಮಾ ಈಗ ಸಾಮಾನ್ಯ ಜನರಿಗೆ ಈ ಗ್ಲುಕೋಮಾ ಏನು ಅಟ್ರಾಕ್ಟ್ ಏನು ಈ ಪೊರೆ ಅಂತದಲ್ಲ ಸರಿಯಾದ ಮಾಹಿತಿ ಇರುವುದಿಲ್ಲ ಈ ಗ್ಲುಕೋಮವನ್ನು ಪತ್ತೆ ಹಚ್ಚಲಿಕ್ಕೆ ಪರೀಕ್ಷಾ ವಿಧಾನದ ಹಂತಗಳೇನು ಈಗ ನಮ್ಮ ಹತ್ರ ಪೇಶೆಂಟ್ ಬಂದಾಗ ರುಟೀನ್ ಐ ಟೆಸ್ಟ್ ಅಂತ ಬಂದಿರ್ತಾರೆ ಬಂದಿರ್ತಾರೆ ಅವ್ರ ಹತ್ರ ಏನು ಬಾಳಾದ್ರೆ ಕಣ್ಣಿಗೆ ಕನ್ನಡಕ ಬಂದಿರಬಹುದು ಕಣ್ಣಲ್ಲಿ ನೋವು ಇರಬಹುದು ಕಣ್ ಕಾಣಿಸ್ತೇ ಇರಬಹುದು ಅವ್ರು ಹೇಳ್ತಾರೆ ಈ ನಾವು ಡಿಟೆಕ್ಟ್ ಮಾಡಲು ಫಸ್ಟ್ ಕಣ್ಣಿನಲ್ಲಿ ನಾವು ಇಂಟ್ರಾಕ್ಯುಲರ್ ಪ್ರೆಷರ್ ಮೆಜರ್ಮೆಂಟ್ ಅಂತ ಮಾಡ್ತೀವಿ ಸೊ ಇದಕ್ಕೆ ನಾವು ಬಹಳ ಸ್ಟ್ಯಾಂಡರ್ಡ್ ಆಗಿ ಯೂಸ್ ಮಾಡೋದು ಟೋನೋಮೀಟರ್ಸ್ ಈ ಟೋನೋಮೀಟರ್ ಅನ್ನುವಂತ ಒಂದು ಇನ್ಸ್ಟ್ರೂಮೆಂಟ್ ಅನ್ನು ಯೂಸ್ ಮಾಡಿ ನಾವು ಕಣ್ಣಿನಲ್ಲಿರುವ ಇಂಟ್ರಾಕ್ಯುಲರ್ ಪ್ರೆಷರ್ ಕಣ್ಣಿನಲ್ಲಿ ಎಷ್ಟು ಪ್ರೆಷರ್ ಇದೆ ಅದನ್ನ ಮಾಪನೆ ಮಾಡ್ತೀವಿ ಅಪ್ಲನೇಷನ್ ಟೋರ್ನೋಮೀಟರ್ ಐ ಕೇರ್ ಟೋನೋಮೀಟರ್ ಸ್ಟ್ಯಾಂಡರ್ಡ್ ಟೋರ್ನೋಮೀಟರ್ ಯೂಸ್ ಮಾಡ್ತೀವಿ ಸೆಕೆಂಡ್ ಹಂತದಲ್ಲಿ ನಾವು ಆಪ್ಟಿಕ್ ನರ್ವ್ ಎಕ್ಸಾಮಿನೇಷನ್ ಮಾಡ್ತೀವಿ ಆಪ್ಟಿಕ್ ನರ್ವ್ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಈ ಗ್ಲೋಕೋಮಾದಿಂದ ಆಗದಂತ ಡ್ಯಾಮೇಜ್ ಎಷ್ಟು ಪರ್ಸೆಂಟೇಜ್ ಈ ಪೇಷಂಟ್ ಅಲ್ಲಿ ಗ್ಲೋಕೋಮಾದ ಡ್ಯಾಮೇಜ್ ಆಗಿದೆ ಒಂದ್ ಕಣ್ಣಲ್ಲಿ ಜಾಸ್ತಿ ಇರುತ್ತೆ ಒಂದ್ ಕಣ್ಣಲ್ಲಿ ಕಡಿಮೆ ಇರ್ತದೆ ಎರಡು ಕಣ್ಣಲ್ಲಿ ಸಮ ಸಮವಾಗಿ ಇರೋದಿಲ್ಲ ಕೆಲವೊಂದ್ಸಲ ಒಂದ್ ಕಣ್ಣಲ್ಲಿ ಪೂರ್ತಿ ನರನೇ ಡ್ಯಾಮೇಜ್ ಆಗಿ ವಿಷನ್ ಜೀರೋ ಪರ್ಸೆಂಟ್ ಆಗಿ ಕಣ್ಣು ಸಂಪೂರ್ಣವಾಗಿ ಅಂಧತ್ವ ಆಗಿರ್ತದೆ ಆ ಕಣ್ಣಲ್ಲಿ ಇನ್ನೊಂದು ಕಣ್ಣಲ್ಲಿ ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಡ್ಯಾಮೇಜ್ ಆಗಿರ್ತದೆ ಇದು ಪೇಷಂಟ್ ಟು ಪೇಷಂಟ್ ವೇರಿ ಆಗ್ತದೆ ಅವ್ರು ಯಾವ ಸ್ಟೇಜ್ ನಲ್ಲಿ ನಮಗ್ ಪ್ರೆಸೆಂಟ್ ಮಾಡ್ತಾರೆ ಇನ್ನೊಂದ್ ಏನಂದ್ರೆ ಈ ಎರಡು ಟೈಪ್ ಆಫ್ ಗ್ಲೋಕೋಮಾ ಡಿಫ್ರೆ ಡಿಫ್ರೆನ್ಷಿಯೇಟ್ ಮಾಡ್ಲು ನಾವು ಗೋನಿಯೋಸ್ಕೋಪಿ ಅಂತ ಹೇಳಿ ಒಂದು ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ ಮಾಡ್ತೀವಿ ಈ ಗೋನಿಯೋಸ್ಕೋಪಿ ಮಾಡಿದಾಗ ನಮ್ಗೆ ಡಿಫ್ರೆನ್ಶಿಯೇಟ್ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ ಓಪನ್ ಆಂಗಲ್ ಇದೆಯೋ ಕ್ಲೋಸ್ಡ್ ಆಂಗಲ್ ಇದೆಯೋ ಅಂದ್ರೆ ಎರಡರಲ್ಲಿ ಟ್ರೀಟ್ಮೆಂಟ್ ವೇರಿ ಆಗ್ತದೆ ಇನ್ನೊಂದು ನಾನು ನಿಮ್ಗೆ ಈಗಾಗಲೇ ಹೇಳಿದೆ ಫೀಲ್ಡ್ ಆಫ್ ವಿಷನ್ ಅದು ಟೆಸ್ಟ್ ಮಾಡ್ಲಿಕ್ಕೆ ಪೆರಿಮೆಟ್ರಿ ಪ್ಯಾರಿಮೆಟ್ರಿಕ್ ನಾಲ್ಕು ಟೆಸ್ಟ್ ಮಾಡಬೇಕಾದ್ರೆ ಸುಮಾರು ಪೇಷಂಟ್ಸ್ ಒಂದು ದಿನ ಅವರು ನಮ್ಮ ಹಾಸ್ಪಿಟಲ್ ನಲ್ಲಿ ಕಾಲ ಕಳೀಬೇಕಾಗ್ತದೆ ಲಾಂಗ್ ಡ್ಯೂರೇಷನ್ ರೋಗಿಗಳು ಸ್ಪಂದನ ಸರಿಯಾಗಿ ಮಾಡಿದ್ರೆ ಅಂದ್ರೆ ನಾವು ಏನ್ ಹೇಳ್ತೀವಿ ಮುನ್ನೂರ ಅರವತ್ತೈದು ದಿವಸಗಳಲ್ಲಿ ನೀವು ಒಂದು ದಿವಸ ನಿಮ್ ಕಣ್ಣು ಟೆಸ್ಟ್ ಗೆ ನೀವು ಟೈಮ್ ಕೊಡಿ ಹಾ ನೀವು ಬಂದ ತಕ್ಷಣ ವೈದ್ಯರಿಗೆ ನೀವು ಫಾಸ್ಟ್ ನೋಡಿ ನಮ್ಗೆ ಬೇಗ ಬೇಗ ನೋಡಿ ಅಂದ್ರೆ ಆಗೋದಿಲ್ಲ ಫೀಲ್ಡ್ ಟೆಸ್ಟ್ ಟೈಮ್ ತಗೊಳುತ್ತೆ ಗೊನ್ನೋಸ್ಕೋಪ್ ಟೈಮ್ ತೊಗುತ್ತೆ ಡೈಲೈಟ್ ಮಾಡಿ ಡಿಸ್ಕ್ ಆಪ್ಟಿಕ್ ನರ್ ನೋಡಬೇಕಾದ್ರೆ ಅದು ಕೂಡ ಒಂದು ಟೈಮ್ ಕನ್ಸ್ಯೂಮಿಂಗ್ ಇವೆಲ್ಲ ಟೆಸ್ಟ್ ಕಂಪ್ಲೀಟ್ ಆಗಬೇಕಾದ್ರೆ ಒಂದ್ ದಿನ ಪೂರ್ತಿ ಅವರಿಗೆ ಟೈಮ್ ಕೊಡಬೇಕು ಈಗ ಒಮ್ಮೆ ಗ್ಲೂಕೋಮ ಕಾಯಿಲೆ ಇದೆ ಅಂತ ಪತ್ತೆ ಅದಕ್ಕೆ ಒಂದು ಚಿಕಿತ್ಸಾ ವಿಧಾನ ಯಾವ ಹಂತಗಳಲ್ಲಿ ನಡೀತದೆ ಹೇಗೆ ನಡೀತದೆ ಈಗ ಬಹಳಷ್ಟು ರಿಸ್ಕ್ ಫ್ಯಾಕ್ಟರ್ ಇರ್ತಾವೆ ಗ್ಲೋಕೋಮಾಗೆ ಕಾರಣವಾಗಿದ್ದು ಬಟ್ ಒಂದೇ ಒಂದು ಮಾಡಿಫೈ ಮಾಡುವಂತ ಒಂದು ರಿಸ್ಕ್ ಫ್ಯಾಕ್ಟರ್ ಅಂದ್ರೆ ಇಂಟ್ರಾಕುಲರ್ ಪ್ರೆಷರ್ ಇದು ಒಂದೇ ಒಂದು ರಿಸ್ಕ್ ಫ್ಯಾಕ್ಟರ್ ಅನ್ನು ನಾವು ಮಾಡಿಫೈ ಮಾಡಬಹುದು ಈ ಇಂಟ್ರಾಕ್ಯುಲರ್ ಪ್ರೆಷರ್ ಅನ್ನೋದು ನಾವು ಮೆಜರ್ ಮಾಡಿದಾಗ ಕೆಲವೊಂದ್ಸಲ ಟ್ವೆಂಟಿ ಟು ಟ್ವೆಂಟಿ ಫೋರ್ ಥರ್ಟಿ ಟು ಫಾರ್ಟಿ ಫಿಫ್ಟಿ ವರ್ಗೂ ಹೋಗಿರ್ತೀವಿ ಅಷ್ಟು ಹೈ ಪ್ರೆಷರ್ ಹೋಗಿರ್ತೀವಿ ಸಾಮಾನ್ಯವಾಗಿ ಹನ್ನೆರಡರಿಂದ ಹದಿನಾರು ಇಪ್ಪತ್ತರ ಒಳಗೆ ಇರಬೇಕಾದ ಪ್ರೆಷರ್ ಎರಡು ಪಟ್ಟು ಮೂರ್ ಪಟ್ಟು ಜಾಸ್ತಿ ಆದಾಗ ನಾವು ಅದನ್ನ ಮೆಡಿಕೇಶನ್ಸ್ ಕೊಟ್ಟು ಕಡಿಮೆ ಮಾಡ್ಲಿಕ್ಕೆ ನಾವು ಇದು ಮಾಡ್ತೀವಿ ಪೇಶೆಂಟ್ಸ್ ಹೇಳ್ತೀವಿ ನಿಮ್ಮ ಪ್ರೆಷರ್ ಇಪ್ಪತ್ತಾರಿದೆ ಸೊ ಆ ಡಿಪೆಂಡಿಂಗ್ ಆನ್ ಇಂಟ್ರಾಕ್ಯುಲರ್ ಪ್ರೆಷರ್ ನಾವು ಅವರಿಗೆ ಒಂದು ಅಥವಾ ಎರಡು ಅಥವಾ ಸಮಟೈಮ್ಸ್ ಇವನ್ ಮೂರು ಮೆಡಿಕೇಶನ್ಸ್ ಅಂದ್ರೆ ಐ ಡ್ರಾಪ್ಸ್ ಮತ್ತು ಮಾತ್ರೆಗಳು ನಾವು ಹಾಕ್ಬೇಕಾಗ್ತದೆ ಶಸ್ತ್ರಕ್ರಿಯೆ ಮಾಡ್ಲಿಕ್ಕೆ ಅವಶ್ಯಕತೆ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಅಲ್ಲಿ ಈ ಪ್ರೆಷರ್ ಅನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ನಾವು ಅವ್ರಿಗೆ ಐ ಡ್ರಾಪ್ಸ್ ಕೊಡ್ತೀವಿ ಟ್ಯಾಬ್ಲೆಟ್ಸ್ ಕೂಡ ಕೊಡ್ತೀವಿ ಸಮ್ ಟೈಮ್ಸ್ ಪ್ರೆಷರ್ಸ್ ಬಹಳ ಜಾಸ್ತಿ ಇದ್ದಾಗ ಇಂಟ್ರಾವಿನ ಮ್ಯಾನಿಟಾಲ್ ಅಂತ ಹೇಳಿ ಇಂಜೆಕ್ಷನ್ಸ್ ಕೂಡ ಕೊಡ್ತೀವಿ ಈ ಸ್ಟೇಜ್ ಒನ್ ಅಲ್ಲಿ ನಾವು ಅವ್ರಿಗೆ ರೆಗ್ಯುಲರ್ ಕರಿತೀವಿ ಫಿಫ್ಟೀನ್ ಡೇಸ್ ಒನ್ ಮಂತ್ ಟೂ ಮಂತ್ ಗೆ ಎಷ್ಟು ಮಟ್ಟಿಗೆ ಅದು ಪ್ರೆಷರ್ ಕಂಟ್ರೋಲ್ ಇದೆ ನಾವು ಅದು ನೋಡ್ತೀವಿ ಪ್ರೆಷರ್ ಅಡಿಕ್ಯ ಕಂಟ್ರೋಲ್ ಇದ್ರೆ ನಾವು ಐ ಡ್ರಾಪ್ಸ್ ಇಂದ ಟ್ಯಾಬ್ಲೆಟ್ಸ್ ಇಂದ ಅದೇ ಪ್ರೆಷರ್ ಅನ್ನ ಮೇಂಟೈನ್ ಮಾಡ್ತೀವಿ ಕೆಲವೊಂದು ಪೇಷೆಂಟ್ಸ್ ಗೆ ಪ್ರೆಷರ್ ಕಂಟ್ರೋಲ್ ಆಗದೆ ಹೋದ್ರೆ ನಾವು ಶಸ್ತ್ರಚಿಕಿತ್ಸೆಯನ್ನು ಮಾಡ್ಬೇಕಾಗ್ತದೆ ಅನಿವಾರ್ಯ ಆದ್ರೆ ಮಾಡ್ಬೇಕಾಗ್ತದೆ ಮೂಲಕ ಇಟ್ ವೆರಿ ಸೇಫ್ ಟು ಕಂಟ್ರೋಲ್ ದ ಇಂಟ್ರಾಕ್ಯುಲರ್ ಪ್ರೆಷರ್ ಇಂಟ್ರಾಕ್ಯುಲರ್ ಪ್ರೆಷರ್ ಅನ್ನ ಒಂದು ಲೆವೆಲ್ ಗೆ ತರ್ಬೇಕಾದ್ರೆ ಇವತ್ತು ಬಹಳಷ್ಟು ಮೆಡಿಕೇಶನ್ಸ್ ಸಂಶೋಧನೆ ಮಾಡಿದ್ದಾರೆ ನಾವು ಇಂಟ್ರಾಕ್ಯುಲರ್ ಪ್ರೆಷರ್ ಇಪ್ಪತ್ತೆರಡು ಇಪ್ಪತ್ನಾಲ್ಕು ಮೂವತ್ತಿದ್ರು ಕೂಡ ಅದು ಏಟೀನ್ ಸಿಕ್ಸ್ಟೀನ್ ವರೆಗೆ ಕಂಟ್ರೋಲ್ ಮಾಡಕ್ಕೆ ನಮಗೆ ಔಷಧಿಗಳು ಅವೈಲೇಬಲ್ ಇದಾವೆ ಅವ್ರು ಐ ಡ್ರಾಪ್ಸ್ ಅನ್ನು ನಾವ್ ಹೇಳಿದೆ ಪೇಶೆಂಟ್ ಕೂಡ ಸ್ಪಂದಿಸಬೇಕು ಅವ್ರದ್ದು ಕಂಪ್ಲಯನ್ಸ್ ಕೂಡ ಬಹಳ ಇಂಪಾರ್ಟೆಂಟ್ ಅವ್ರು ನಮ್ಗೆ ಎಷ್ಟು ಸಹಕಾರ ನೀಡ್ತಾರೆ ರೆಗ್ಯುಲರ್ ಆಗಿ ಡ್ರಾಪ್ಸ್ ಯೂಸ್ ಮಾಡೋದು ನಾವು ಕರೆದಾಗ ಅವರು ಐ ಚೆಕ್ಅಪ್ ಬರೋದು ನಾವ್ ಹೇಳದಂತ ಅವ್ರು ಟೆಸ್ಟ್ ಮಾಡಿಸ್ಕೊಳ್ಳೋದು ಕೆಲವೊಂದ್ಸಲ ಪೇಶೆಂಟ್ ಏನ್ ಮಾಡ್ತಾರೆ ನಾವು ಇವತ್ತು ಗ್ಲಾಕೋಮಾ ಡಯಾಗ್ನೋಸ್ ಅಂತ ಹೇಳಿ ಬರ್ದು ಕಳ್ಸಿರ್ತೀವಿ ಮಾರ್ಚ್ ಹದಿನಾಲ್ಕು ಹದಿನೈದು ತಾರೀಕು ಅವ್ರು ಆರ್ ತಿಂಗಳು ವರ್ಷ ಬರೋದೇ ಇಲ್ಲ ಆಮೇಲೆ ಬಂದಾಗ ನಾವು ಹೇಳ್ತೀವಿ ಇಲ್ಲ ನಾವು ನಿಮ್ಗೆ ರೆಗ್ಯುಲರ್ ಬರಕ್ ಹೇಳಿದ್ವಿ ಐ ಡ್ರಾಪ್ಸ್ ಹಾಕಕ್ಕೆ ಹೇಳಿದ್ವಿ ನಾವು ಇವಾಗ ಅವಾಗ ಕಂಪೇರ್ ಮಾಡಿ ನೋಡಿದ್ರೆ ನರ್ವ್ ಡ್ಯಾಮೇಜ್ ಥರ್ಟಿ ಫೋರ್ ಪರ್ಸೆಂಟ್ ಇರೋದು ಏಟಿ ನೈಂಟಿ ಪರ್ಸೆಂಟ್ ನರ್ವ್ ಡ್ಯಾಮೇಜ್ ಆಗಿದೆ ಕೆಲವೊಂದ್ಸಲ ಎರಡು ಕೈ ಹಿಡ್ಕೊಂಡು ಬಂದ್ಬಿಡ್ತಾರೆ ಪೂರ್ತಿ ಅಂಧತ್ವ ಆಗಿರ್ತದೆ ಅದಕ್ಕೆ ನಾವು ನೋ ಪಿಎಲ್ ಸ್ಟೇಜ್ ಅಂತ ಹೇಳ್ತೀವಿ ಏನು ಕಣ್ ಕಾಣಿಸ್ತಿರಲ್ಲ ನಮ್ದು ಹಳೆ ಚಿಟ್ಟಿ ತಂದಿರ್ತಾರೆ ನಾವ್ ಹೇಳಿರ್ತೀವಿ ಇದ್ರಲ್ಲೇ ನಿಮ್ಗೆ ನಾವೆಲ್ಲ ಮಾಹಿತಿ ಕೊಟ್ಟಿದ್ವಿ ನಿಮಗೆ ನಾವು ರಿಮೈಂಡರ್ಸ್ ಕೂಡ ಕೊಟ್ವಿ ಆದ್ರೂ ಕೂಡ ನೀವು ಬಂದಿಲ್ಲ ಅಂತ ಹೇಳಿ ನಿಷ್ಕಾಳಿ ಒಂದ್ಸಲ ಗ್ಲೋಕೋಮಾ ನೇತ್ರವಾಯು ಇದಕ್ಕೆ ನಾವು ಸಾಮಾನ್ಯ ಜನರಿಗೆ ತಿಳಿ ಹೇಳಬೇಕಾದ್ರೆ ನೇತ್ರವಾಯು ಅಂತ ನಿಮ್ ಕಣ್ಣಲ್ಲಿ ಇದೆ ಅಂದ್ರೆ ಅವ್ರಿಗೆ ಅರ್ಥ ಆಗ್ತದೆ ನೇತ್ರವಾಯು ಗ್ಲೋಕೋಮಾ ಇದೆ ನೀವು ಹೆಚ್ಚಿನ ಕಾಳಜಿ ವಹಿಸಬೇಕು ನಾವು ಹೇಳದಾಗೆ ನೀವು ರೆಗ್ಯುಲರ್ ಬರ್ಬೇಕು ಇದ್ರ ಮೇಲೆ ನಾವು ಡೇಟ್ ಹಾಕಿದೀವಿ ನಾವು ಹೇಳಿದ ಡ್ರಾಪ್ಸ್ ಅನ್ನು ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡಬೇಕು ಅಂತ ನಾವು ಪೇಶೆಂಟ್ ಗೆ ಈ ತರ ನಾವು ಎಚ್ಚರಿಕೆ ನೀಡಿದಾಗ ಅವ್ರಿಗೆ ಅವೇರ್ನೆಸ್ ಬಂತದ ಇನ್ನೊಂದ್ ಏನಂದ್ರೆ ನಾವು ಬಹಳ ಜನರಿಗೆ ನೋಡಿದ್ವಿ ಒಂದ್ ಕಣ್ಣು ಕಳ್ಕೊಂಡಿರ್ತಾರೆ ಅವ್ರ ಇನ್ನೊಂದು ಕಣ್ಣಿಗೆ ರೆಗ್ಯುಲರ್ ಆಗಿ ಬರ್ತಾರೆ ಕಣ್ಣು ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗಿರ್ತದೆ ಅದಕ್ಕೆ ನಾವು ಗ್ಲೋಕೊಮೆಟಸ್ ಆಪ್ಟಿಕ್ ಅಟ್ರೋಫಿ ಒಂದು ಕಣ್ಣಿಗೆ ನೇತ್ರವಾಗಿ ಬಂದ್ರೆ ಕಣ್ಣಿಗೂ ಇಟ್ ಈಸ್ ಆಲ್ವೇಸ್ ಬಯೋಲ್ಯಾಟ್ರಲ್ ಗ್ಲೋಕೋಮಾ ಎರಡು ಕಣ್ಣಲ್ಲಿ ಇದು ಹೆರಿಡಿಟ್ರಿ ಗ್ಲೋಕೋಮಾ ಏನಿದೆ ಅಲ್ಲ ಅನುವಂಶಿತವಾದ ಗ್ಲೋಕೋಮ ಇದು ಆಲ್ವೇಸ್ ಇಟ್ ಇಸ್ ಬಯೋಲ್ಯಾಟ್ರಲ್ ಎರಡು ಕಣ್ಣಲ್ಲಿ ನಾವು ಹೆಚ್ಚಿನ ಸಂಖ್ಯೆ ನೋಡ್ತೀವಿ ಇದು ಇನ್ನೊಂದು ಯೂನಿಲ್ಯಾಟ್ರಲ್ ಗ್ಲೋಕೋಮಾನು ಕಾಮನ್ ಆಗಿ ನೋಡ್ತೀವಿ ಈಗಾಗಲೇ ನಾನು ನಿಮ್ಗೆ ಹೇಳಿದೆ ಸರ್ ಒಂದ್ ಕಣ್ಣಿಗೆ ಸ್ಟಿರಾಯ್ಡ್ರಾಪ್ ಹಾಕಿದಾಗ ಅದರಲ್ಲಿ ಗ್ಲೋಕೋಮ ಬರುವ ಸಾಧ್ಯ ಸಾಧ್ಯತೆಗಳು ಇರ್ತವೆ ಈಗ ಕಣ್ಣಿನ ಪರೇ ಆಪರೇಷನ್ ಮಾಡಿ ನಾವು ಸಾಮಾನ್ಯವಾಗಿ ಒನ್ ಅಂಡ್ ಹಾಫ್ ಮಂತ್ ಸ್ಟಿರಾಯ್ಡ್ ಡ್ರಾಪ್ಸ್ ಕೊಟ್ಟಿರ್ತೀವಿ ಈ ಜನ ಮಾಡ್ತಾರೆ ಆರ್ ತಿಂಗಳು ವರ್ಷ ಅದೇ ಡ್ರಾಪ್ ಹಾಕ್ತಾ ಹೋಗ್ತಾರೆ ಅದ ಅಡಿಕ್ಷನ್ ಟೈಪ್ ಆಗಿ ಆ ಸ್ಟಿರಾಯ್ಡ್ ಡ್ರಾಪ್ಸ್ ಇಂದ ಒಂದೇ ಕಣ್ಣಿಗೆ ಗ್ಲೋಕೋಮ ಆಗುತ್ತೆ ಕೆಲವೊಮ್ಮೆ ಆರ್ಥರೈಟಿಸ್ ಇದ್ದವರಿಗೆ ಈ ಸ್ಟಿರಾಯ್ಡ್ ಅನ್ನ ಕಂಟಿನ್ಯೂಸ್ ಆಗಿ ತಗೊಳ್ಳಲೇಬೇಕಾಗ್ತದೆ ಅಂತವರಿಗೆ ಏನು ಸಲಹೆ ಕೊಡ್ತೀವಿ ಬಹಳಷ್ಟು ಜನ ಆರ್ಥರೈಟಿಸ್ ಪೇಷಂಟ್ ಓರಲ್ ಸ್ಟಿರಾಯ್ಡ್ಸ್ ತಗೋತಿರ್ತಾರೆ ಓರಲ್ ಸ್ಟಿರೈಡ್ಸ್ ತಗೊಂಡಿರು ಕೂಡ ಇಂಟ್ರಾಕ್ಯುಲರ್ ಪ್ರೆಷರ್ ಹೆಚ್ಚಾಗಿ ಗ್ಲೋಕೋಮಾ ಆಗುವ ಸಾಧ್ಯತೆ ಇರ್ತದೆ ಕ್ಯಾಟ್ರಾಟ್ ಕೂಡ ಆಗ್ತದೆ ಸ್ಟಿರಾಯ್ಡ್ಸ್ ಓರಲ್ ಮೆಡಿಕೇಶನ್ ನೋ ಮಂಡಿ ನೋವು ತಗೊಂಡಾಗ ಕಣ್ಣಿಗೆ ಕ್ಯಾಟ್ರಾಕ್ ಬರೋ ಸಾಧ್ಯತೆ ಇರ್ತದೆ ಕಣ್ಣಿಗೆ ಗ್ಲೋಕೋಮಾ ಕೂಡ ಆಗುವ ಸಾಧ್ಯತೆ ಇರ್ತದೆ ನಾವು ಅವರಿಗೆ ಸ್ಟಿರಾಯ್ಡ್ಸ್ ಕಡಿಮೆ ಪ್ರಮಾಣದಲ್ಲಿ ಅಂದ್ರೆ ಟೇಪರಿಂಗ್ ಎಷ್ಟಾಗ್ತಷ್ಟು ಸ್ಟಿರಾಯ್ಡ್ಸ್ ನೀವು ಕಡಿಮೆ ಮಾಡಿ ಅದನ್ನ ಕಂಟ್ರೋಲ್ ಮಾಡಿ ಆರ್ಥರೈಟಿಸ್ ಗುಡಾನು ನೀವು ವಿದೌಟ್ ಸ್ಟಿರಾಯ್ಡ್ಸ್ ಇದು ಮಾಡಿ ಇನ್ ಕೇಸ್ ನಿಮಗೆ ವಿದೌಟ್ ಸ್ಟಿರಾಯ್ಡ್ಸ್ ಆರ್ಥರೈಟಿಸ್ ಕಂಟ್ರೋಲ್ ಇರ್ಲಿಲ್ಲ ಅಂದ್ರೆ ರೆಗ್ಯುಲರ್ ಐ ಚೆಕ್ಅಪ್ ಮಾಡಿಸಿಕೊಳ್ಳಿ ಪ್ರೆಷರ್ ಕಂಟ್ರೋಲ್ ಆಗಾಗೆ ನಾವು ಮೆಡಿಕೇಶನ್ಸ್ ಹಾಕ್ತಿವಿ ಕ್ಯಾಟ್ರಾಕ್ಟ್ ಇದ್ರೆ ಕ್ಯಾಟ್ರಾಕ್ಟ್ ಸರ್ಜರಿ ಕೂಡ ಮಾಡಿಸಿಕೊಳ್ಳಕ್ಕೆ ನಾವು ಅಡ್ವೈಸ್ ಮಾಡ್ತೀವಿ ಡಾಕ್ಟರ್ ರಾಜೇಶ್ವಿ ರೆಡ್ಡಿ ಅವರು ಈಗ ಆಧುನಿಕ ತಂತ್ರಜ್ಞಾನ ಬಂದಿದೆ ವೈದ್ಯಕೀಯ ವಿಜ್ಞಾನ ಬಹಳಷ್ಟು ಮುಂದುವರೆದಿದೆ ಈಗ ಗ್ಲುಕೋಮಾ ಆದ್ರೆ ಅದಕ್ಕೆ ಬದಲಿ ವ್ಯವಸ್ಥೆ ಅಂತ ಏನು ಪತ್ತೆ ಆಗಿಲ್ವಾ ಗ್ಲುಕೋಮಾ ಆದ್ರೆ ಇದಕ್ಕೆ ಇನ್ನು ಏನು ಗ್ಲೋಕೋಮಾನ ತಡೆಗಟ್ಟಲು ಏನು ಇಲ್ಲ ಬಟ್ ಗ್ಲೋಕೋಮಾನ ಡಯಾಗ್ನೋಸ್ ಮಾಡಲು ಬಹಳಷ್ಟು ಅಂದ್ರೆ ಕಣ್ಣು ಅಂಧತ್ವ ಬಂದ್ಬಿಟ್ರೆ ಅದಕ್ಕೆ ಬೇರೆ ಕಣ್ಣನ್ನ ಇಟ್ಟು ಏನಾದ್ರೂ ವ್ಯವಸ್ಥೆ ಮಾಡಿ ಏನಿಲ್ಲ ಕಾರ್ನಿಯಾದ ಅಂಧತ್ವಕ್ಕೆ ಇದೆ ಈ ಕರೆಗುಡ್ಡೆಯಲ್ಲಿ ಬಿಳುಪಾದಾಗ ನಾವು ಕೆರೆಟೋಪ್ಲಾಸ್ಟಿಕ್ ಸರ್ಜರಿ ಮಾಡ್ತೀವಿ ಆದ್ರೆ ಗ್ಲೋಕೋಮಾದಲ್ಲಿ ಆಪ್ಟಿಕ್ ನರ್ವ್ ಡ್ಯಾಮೇಜ್ ಆದ್ರೆ ರೀಪ್ಲೇಸ್ ಮಾಡಲು ಅದಕ್ಕೆ ಏನು ಒಂದು ಆಲ್ಟರ್ನೇಟ್ ಏನು ಇಲ್ಲ ಈಗ ಬಹಳ ಮುಖ್ಯವಾಗಿ ಈ ನೇತ್ರವಾಯು ಅಥವಾ ಗ್ಲುಕೋಮ ಅನ್ನುವ ಈ ಒಂದು ಕಾಯಿಲೆಗೆ ನಾವು ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮವನ್ನು ಈಗ ಕಣ್ಣು ಅನ್ನೋದು ನಮ್ಮ ದೇಹದ ಬಹಳ ಒಂದು ಸೂಕ್ಷ್ಮವಾದ ಅಂಗ ಬಹಳ ಮುಖ್ಯವಾದ ಅಂಗ ನಾವು ಜಗತ್ತಿನ ಎಲ್ಲಾ ಒಂದು ಶೇಕಡ ಎಂಬತ್ತರಷ್ಟು ನಾವು ನಮ್ಮ ಜ್ಞಾನವನ್ನು ಕಣ್ಣಿನ ಮೂಲಕವೇ ಪಡಿತೇವೆ ಹೌದು ಸೊ ನಾವು ಕಣ್ಣಿದ್ರೆ ಸರ್ವಸ್ವ ಸೊ ಈ ತರ ಒಂದು ಕಣ್ಣಿನ ಬಗ್ಗೆ ನಾವು ಜನರಿಗೆ ಏನ್ ಹೇಳ್ಬೇಕಂದ್ರೆ ನಮ್ಮ ಕಣ್ಣನ್ನು ನಾವು ಪ್ರತಿ ವರ್ಷಕ್ಕೊಮ್ಮೆ ನೇತ್ರ ತಜ್ಞರಲ್ಲಿ ಕಣ್ಣಿನ ಪರೀಕ್ಷೆನು ಮಾಡಿಸ್ಕೋಬೇಕು ಆಹಾರ ಕ್ರಮದಲ್ಲಿ ಏನಾದ್ರೂ ಉತ್ತಮವಾದಂತ ಆಹಾರ ತಗೊಳ್ಳುದು ವ್ಯಾಯಾಮ ಮಾಡುದು ಇದರಿಂದ ಕಣ್ಣಿನ ಗ್ಲುಕೋಮವನ್ನು ತಡೆಯಲಿಕ್ಕೆ ಸಾಧ್ಯಕೋಮವನ್ನು ತಡೆಯಲಿಕ್ಕೆ ಸಾಧ್ಯ ಇಲ್ಲ ಕಣ್ಣಿನ ಆರೋಗ್ಯಕ್ಕೆ ವಿಟಮಿನ್ ಎ ಬಹಳ ಮುಖ್ಯವಾದದ್ದು ಆದ್ರೆ ವಿಟಾಮಿನ್ ಎ ತಗೊಳ್ಳೋದ್ರಿಂದ ಗ್ಲೋಕೋಮದ ಪ್ರಮಾಣ ಕಡಿಮೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಈಗ ಅಂಧತ್ವಕ್ಕೆ ಬೇರೆ ಏನಾದ್ರೂ ಕಾರಣಗಳಿವೆ ಈಗ ಅಂಧತ್ವಕ್ಕೆ ಅನೇಕ ಕಾರಣಗಳಿವೆ ಮಕ್ಕಳಲ್ಲಿ ಮಧ್ಯ ವಯಸ್ಸಲ್ಲಾಗ್ಲಿ ಈಗ ಜಿರಿಯಾಟ್ರಿಕ್ ಅಂದ್ರೆ ವಯಸ್ಸಾದವರಲ್ಲಿ ಅಂಧತ್ವಕ್ಕೆ ಅನೇಕ ಕಾರಣಗಳಿದೆ ಇನ್ನೊಂದು ಮುಖ್ಯವಾದ ಕಾರಣ ಅಂಧತ್ವಕ್ಕೆ ಅಂದ್ರೆ ಕಣ್ಣಿಗೆ ಆಗುವಂತ ಒಂದು ಇಂಜುರೀಸ್ ಏಟು ಕಣ್ಣಿಗೆ ಏನಾದ್ರೂ ನೆಗ್ಲಿಜೆನ್ಸ್ ಮಾಡಬಾರ್ದು ನಮ್ಮ ಕಣ್ಣು ಮುಂದೆ ಸಾಧ್ಯತೆ ಇರುತ್ತೆ ಪೆಟ್ಟಾದಾಗ ಕೂಡ ಗ್ಲುಕೋಮ ಆಗುವ ಸಾಧ್ಯತೆ ಇದೆ ಮತ್ತೆ ಇನ್ನೊಂದು ಡಯಾಬಿಟಿಸ್ ಮತ್ತು ಹೈಪರ್ ಟೆನ್ಶನ್ ಕೂಡ ರೆಟಿನಾದ ತೊಂದರೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತದೆ ಸೊ ಈಗ ನಾವು ಟೇಕ್ ಹೋಮ್ ಮೆಸೇಜ್ ಅಂತ ಜನರಿಗೆ ಏನ್ ಹೇಳ್ತೀವಿ ಪ್ರತಿ ಆರು ತಿಂಗಳಿಗೊಮ್ಮೆ ವರ್ಷಕ್ಕೊಮ್ಮೆ ನಿಮ್ಮ ಕಣ್ಣಲ್ಲಿ ಏನು ಸಿಂಪ್ಟಮ್ಸ್ ಇರದೆ ಹೋದ್ರು ಕೂಡ ಕಣ್ಣಲ್ಲಿ ಏನು ತೊಂದರೆ ಇರದೆ ಹೋದ್ರು ಕೂಡ ನೀವು ನೇತ್ರ ತಜ್ಞರಲ್ಲಿ ಕ್ರಮೇಣವಾಗಿ ಕಣ್ಣನ್ನು ಟೆಸ್ಟ್ ಮಾಡಿಸ್ಬೇಕು ಈಗ ಸಪ್ತಾಹವನ್ನು ಆಚರಿಸ್ತಾ ಇದ್ದೇವೆ ಬಹಳ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಒಂದು ಸಂದೇಶ ಕೂಡ ಇದೆ ಜಾಗೃತಿಯ ಸಂದೇಶ ಏನಂತ ಇದೆ ಈ ಬಾರಿ ಪ್ರತಿ ವರ್ಷ ಒಂದು ಥೀಮ್ ಕೊಡ್ತಾರೆ ಈ ವರ್ಷ ಇರೋದು ದ ವರ್ಲ್ಡ್ ಇಸ್ ಬ್ರೈಟ್ ಸೇವ್ ಯುವರ್ ಸೈಟ್ ಅಂದ್ರೆ ಈ ಜಗತ್ತು ಬಹಳ ಸುಂದರವಾಗಿ ದೃಷ್ಟಿಯನ್ನು ಕಾಪಾಡುವಂತ ಕಾಯಿಲೆಗಳಿಂದ ಮುಕ್ತವಾಗಿರುವ ಹಾಗೆ ಇದರಲ್ಲಿ ಏನಂದ್ರೆ ಸೇವ್ ಯುವರ್ ಸೈಟ್ ಅಂದ್ರೆ ಎಲ್ಲಾ ಕಣ್ಣಿನ ಕಾಯಿಲೆಗಳನ್ನು ನಾವು ಅಂಧತ್ವವನ್ನು ತಡೆಗಟ್ಟಬಹುದು ಅಂಧತ್ವವನ್ನು ನಿವಾರಿಸಬಹುದು ಅಂಧತ್ವಕ್ಕೆ ಕಾರಣವಾದ ಅನೇಕ ಕಣ್ಣಿನ ಕಾಯಿಲೆ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಇರಬೇಕು ಅಂತ ಒಂದು ಕಾಯಿಲೆಗಳ ಬಗ್ಗೆ ನೀವು ಎಚ್ಚರಿ ವಹಿಸಿದರೆ ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ಪಡೆದರೆ ನೀವು ಅಂಧರಾಗುವುದರಿಂದ ಮುಕ್ತರ ತುಂಬಾ ಒಳ್ಳೇದು ಡಾಕ್ಟರ್ ರಾಜೇಶ್ವಿ ರೆಡ್ಡಿ ಅವರು ಇಷ್ಟು ಹೊತ್ತಿನ ತನಕ ಈ ಒಂದು ಗ್ಲುಕೋಮಾ ಸಪ್ತಾಹದ ಅಂತಾರಾಷ್ಟ್ರೀಯ ಆಚರಣೆ ಸಂದರ್ಭದಲ್ಲಿ ಜಾಗೃತಿಯ ಸಂದೇಶ ಎಲ್ಲೆಡೆ ಕೊಡ್ತಾ ಇದ್ದೇವೆ ಇವತ್ತು ನೀವು ಈ ಗ್ಲುಕೋಮಾ ಮತ್ತು ಕಣ್ಣಿಗೆ ಬರುವಂತಹ ಕಾಯಿಲೆ ಅದರಿಂದ ಹೇಗೆ ರಕ್ಷಣೆಯನ್ನ ಪಡಿಬಹುದು ಅಂಧತ್ವ ಮುಕ್ತವಾದಂತಹ ಬಾಳನ್ನ ಹೇಗೆ ಬಾಳಬಹುದು ಅನ್ನೋದ್ರ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನು ಕೊಟ್ಟಿದ್ದೀರಿ ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ ಧನ್ಯವಾದಗಳು ಇದುವರೆಗೆ ಆರೋಗ್ಯ ಸಂಚಿಕೆಯಲ್ಲಿ ಅಂತಾರಾಷ್ಟ್ರೀಯ ಗ್ಲುಕೋಮಾ ಸಪ್ತಾಹ ಆಚರಣೆಯ ಅಂಗವಾಗಿ ಗ್ಲುಕೋಮಾ ಹಾಗೂ ಕಣ್ಣಿನ ಇತರ ಕಾಯಿಲೆಗಳ ತಡೆ ಮತ್ತು ಚಿಕಿತ್ಸೆ ಈ ವಿಷಯವಾಗಿ ಸಂದರ್ಶನ ಮೂಡಿಬಂತು ಭಾಗವಹಿಸಿದವರು ಕಲಬುರ್ಗಿಯ ನೇತ್ರ ತಜ್ಞರಾದ ಡಾಕ್ಟರ್ ರಾಜಶ್ರೀ ವಿ ರೆಡ್ಡಿ ಸಂದರ್ಶಿಸಿದವರು ಡಾಕ್ಟರ್ ಸದಾನಂದ್ ಪೆರ್ಲಾ ಸಂಕಲನ ಮಲ್ಲಮ್ಮ ಟಿ ಬುಳ್ಳ ಇದು ಆಕಾಶವಾಣಿ ಕಲಬುರ್ಗಿ ಕೇಂದ್ರದ ಕೊಡುಗೆ